हाय हेलो एल्लरिगू नमस्कार करावळी स्वागतक्के स्वागत इवत्तु नानु बटाणी क्याबेज पल्य माड्ता इदीनि इदु ऊटद जोतेगे चपाति दोसेगेल्ल तुंबा चेन्नागिरुत्ते 5 निमिषदल्लि ई पल्यन माड्कोबहुदु बन्नि हेगे माडोदु अंत नोड्कोंडु बरोण अर्ध कप् आगुवष्टु ओण बटाणिन रात्रियेल्ल नेनेसि चेन्नागि तोळेदु कुक्कर्ल्लि हाकोत्ता इदीनि हागे बटाणि बेयलिक्के स्वल्प नीरन्न हाकि कुक्कर् मुच्चि मुच्चि 4-5 ವಿಸಿಲ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಕುಕ್ಕರ್ ಪ್ರೆಷರ್ ಎಲ್ಲ ಹೋದ ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದೀನಿ ತುಂಬಾ ಮೆತ್ತಗೆ ಬೇಯಿಸ್ಕೋಬಾರದು ನೋಡ್ಲಿಕ್ಕೆ ಗಟ್ಟಿನೇ ಇರಬೇಕು ಈ ತರ ಪ್ರೆಸ್ ಮಾಡಿದಾಗ ಮೆತ್ತಗಾಗಬೇಕು ಅಷ್ಟೇ ನೋಡಿ ಈ ತರ ಬೇಯಿಸ್ಕೋಬೇಕು ಇದನ್ನ ಈಗ ಪಕ್ಕದಲ್ಲಿ ಇಟ್ಕೋತಾ ಇದೀನಿ ನೆಕ್ಸ್ಟ್ ನಾನು ಈಗ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 2-3 ಚಮಚ ಆಗುವಷ್ಟು ಎಣ್ಣೆನ ಹಾಕ್ತಾ ಇದೀನಿ ಹಾಗೆ 1/2 ಚಮಚ ಸಾಸಿವೆ 1/2 ಚಮಚ ಜೀರಿಗೆ 1 ಚಮಚ ಉದ್ದಿನ ಬೇಳೆನ ಹಾಕ್ತಾ ಇದೀನಿ ಇದೆಲ್ಲವನ್ನು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಉದ್ದಿನ ಬೇಳೆ ಸ್ವಲ್ಪ ಘಮ ಬರುವವರೆಗೂ ಇಟ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ 2 ಒಣ ಮೆಣಸಿನಕಾಯಿನ ಹಾಕ್ತಾ ಇದೀನಿ ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇದೀನಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗ ಕಪ್ಪಗಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯ್ತು ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ 2 ಈರುಳ್ಳಿ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದೀನಿ ಇದೆಲ್ಲವನ್ನ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇದೀನಿ ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಇದು ಆಗಿದೆ ನೆಕ್ಸ್ಟ್ ನಾನು ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ ನ ಹಾಕ್ತಾ ಇದೀನಿ ಎಲ್ಲಕ್ಕೂ ಹಾಕಿದ ಮೇಲೆ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿರೋ ಬಟಾಣಿನ ಹಾಕೋತಾ ಇದೀನಿ ಬಟಾಣಿನ ತುಂಬಾ ಮೆತ್ತಗೆ ಬೇಯಿಸ್ಕೋಬಾರದು ತುಂಬಾ ಬೇಯಿಸ್ಕೊಂಡ್ರೆ ಪಲ್ಯ ಮೆತ್ತಗಾಗಿ ಬಿಡುತ್ತೆ ಹುರುಡಿಯಾಗಿರಲ್ಲ ಬಟಾಣಿ ಎಲ್ಲ ಹಾಕಿದ ಮೇಲೆ ಬೇಯಿಸ್ಕೊಂಡಿರೋ ನೀರು ಇದೆಯಲ್ಲ ಅದನ್ನು ಸ್ವಲ್ಪ ಹಾಕೋತಾ ಇದೀನಿ ಎಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆಗಿದೆ ನೆಕ್ಸ್ಟ್ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು 1/2 ಚಮಚ ಅರಿಶಿನ ಪೌಡರ್ 1/2 ಚಮಚ ಚಿಲ್ಲಿ ಪೌಡರ್ 1/2 ಚಮಚ ಕೊತ್ತಂಬರಿ ಪೌಡರ್ ನ ಹಾಕ್ತಾ ಇದೀನಿ ಇದೆಲ್ಲವನ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿರೋ ಮಸಾಲ ಪೌಡರ್ ಮತ್ತೆ ಉಪ್ಪೆಲ್ಲ ಪಲ್ಯಕ್ಕೆ ಚೆನ್ನಾಗಿ ಇಡ್ಕೋಬೇಕು ಹಾಗಾಗಿ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದೀನಿ ತೆಂಗಿನಕಾಯಿನ ಚಿಕ್ಕದಾಗಿ ತುರ್ಕೊಂಡು ಹಾಕೋಬೇಕು ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಲಿಡ್ ನ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ 3-4 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದ ಮೇಲೆ ಲಿಡ್ ನ ಓಪನ್ ಮಾಡ್ತಾ ಇದೀನಿ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಸೀದ ಹೋಗೋ ಚಾನ್ಸಸ್ ಇರುತ್ತೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ನೀರು ಹಾಕಿರೋದ್ರಿಂದ ಕಡಿಮೆ ಉರಿಯಲ್ಲೇ ಬೇಯಿಸ್ಕೋತಾ ಇದೀನಿ ಕ್ಯಾಬೇಜ್ ಸರಿಯಾಗಿ ಬೆಂದ ಮೇಲೆ 1/2 ಚಮಚ ಗರಂ ಮಸಾಲ ಪೌಡರ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನಿಮಗೆ ಸ್ವಲ್ಪ ಖಾರ ಬೇಕು ಅಂದ್ರೆ ಹಸಿ ಮೆಣಸಿನಕಾಯಿ ಅಥವಾ ಚಿಲ್ಲಿ ಪೌಡರ್ ನ ಸ್ವಲ್ಪ ಜಾಸ್ತಿ ಹಾಕೋಬಹುದು ತುಂಬಾ ಬೇಗನೆ 5 ನಿಮಿಷದಲ್ಲಿ ಈ ಪಲ್ಯನ ಮಾಡ್ಕೋಬಹುದು ನೋಡಿ ಇದು ಆಗಿದೆ ನಾನು ಈಗ ಸರ್ವ್ ಮಾಡ್ಕೋತಾ ಇದೀನಿ ಇದು ಊಟದ ಜೊತೆಗೆ ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಜಿಯಾಗಿ 5 ನಿಮಿಷದಲ್ಲಿ ಬೇಗನೆ ಮಾಡ್ಕೋಬಹುದು ನೋಡಿ ಕ್ಯಾಬೇಜ್ ಬಟಾಣಿ ಪಲ್ಯ ರೆಡಿ ಆಗಿದೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಧನ್ಯವಾದಗಳು